ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೋಸ್ಕರ ಒಂದು ಸಿಂಪಲ್ ಆಗಿರುವಂತಹ, ನೋಡಲಿಕ್ಕೆ ತುಂಬ ಗ್ರ್ಯಾಂಡ್ ಆಗಿರುವಂತಹ, ಮಾಡಲಿಕ್ಕೆ ತುಂಬ ಸಿಂಪಲ್ ಆಗಿರುವಂತಹ ಡಿಸೈನನ್ನು ತಗೊಂಡು ಬಂದಿದ್ದೇನೆ. ಇದಕ್ಕೆ ಜಾಸ್ತಿ ಮೆಟೀರಿಯಲ್ ಏನು ಬೇಡ, ಸಿಲ್ಕ್ ಥ್ರೆಡ್ ಮತ್ತು ಜರಿ ಥ್ರೆಡ್, ಸ್ವಲ್ಪ ಶುಗರ್ ಬೀಟ್ಸ್ ಇದ್ದರೆ ಸಾಕು. ನಾನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಫಸ್ಟಿಗೆ ನಾನು ಡಿಸೈನ್ ಟ್ರೇಸ್ ಮಾಡಿದ್ದೇನೆ. ಟ್ರೇಸಿಂಗ್ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೇನೆ, ಅದರಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು. ಈಗ ನಾನೇನು ಮಾಡಿದ್ದೇನೆ ಅಂದರೆ, ನಾನೊಂದು 5-6 ಫ್ಲವರ್ ಡಿಸೈನ್ ನಾನು ಮೊದಲೇ ಟ್ರೇಸ್ ಮಾಡಿದ್ದೇನೆ, ಸ್ವಲ್ಪ ಲೈಟ್ ಟ್ರೇಸ್ ಮಾಡಿದ್ದೇನೆ. ಅದಕ್ಕೆ ನಾನೀಗ ಗೋಲ್ಡನ್ ಕಲರ್ ಜರಿ ಥ್ರೆಡ್ಡಲ್ಲಿ ನಾನು ಚೈನ್ ಸ್ಟಿಚ್ ಕೊಡ್ತಿದ್ದೇನೆ, ಯಾಕಂದರೆ ನಮಗೆ ಶೇಪ್ ಕರೆಕ್ಟ್ ಬರಬೇಕು. ಅದಕ್ಕೋಸ್ಕರ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡಲಿಕ್ಕಿದ್ರೆ ಫಸ್ಟಿಗೆ ನಾವು ಔಟರ್ ಲೈನ್ ಕೊಡಲೇಬೇಕಾಗತ್ತೆ. ಜರಿ ಥ್ರೆಡ್ಡಲ್ಲಿ ನಾವು ಔಟರ್ ಲೈನ್ ಕೊಟ್ಟಿವೆ ಅಂದರೆ ನಮ್ಮ ಶೇಪ್, ನಾವು ಯಾವ ಡಿಸೈನ್ ಯಾವುದು ಹೇಗೆ ಮಾರ್ಕ್ ಮಾಡಿದ್ದೇವೆ ಅದೇ ರೀತಿ ಇರುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ, ಒಂದು ಲೀಫ್ ದೊಡ್ಡದು, ಒಂದು ಲೀಫ್ ಚಿಕ್ಕದು, ಫ್ಲವರ್ ಒಂದು ಸೈಡ್ ದೊಡ್ಡದು, ಒಂದು ಸೈಡ್ ಚಿಕ್ಕದು, ಹಾಗೆಲ್ಲ ಆಗುತ್ತೆ. ಸೊ ಹಾಗೆ ಆಗಬಾರ್ದು ಅಂದರೆ, ನೀವು ಟ್ರೇಸ್ ಮಾಡಿದ ತಕ್ಷಣ ಅದರ ಔಟರ್ ಲೈನಿಗೆ ಜರಿ ಥ್ರೆಡ್ಡಲ್ಲಿ ನೀವು ಕೊಡ್ಬೋದು, ಚೈನ್ ಸ್ಟಿಚ್ ಕೊಡಬೇಕಾಗತ್ತೆ. ಸೊ ಆಗ ನೀವು ಯಾವುದು ಟ್ರೇಸ್ ಮಾಡಿದ್ದೀರಾ ಡಿಸೈನ್ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಡಿಸೈನ್. ಇದೊಂದು ಟ್ರಿಕ್ಸ್, ಯಾಕಂದರೆ ನೀವು ಫಿಲ್ಲಿಂಗ್ ಮಾಡಿದಾದಮೇಲೆ ನೀವು ಔಟರ್ ಲೈನ್ ಕೊಡಬಾರ್ದು, ಔಟರ್ ಲೈನ್ ಕೊಟ್ಟು ಮತ್ತೆ ಅದರ ಒಳಗಡೆ ಫಿಲ್ ಮಾಡಬೇಕು. ಜರ್ದೋಸಿ ಆಗಲಿ, ಬೀಡ್ಸ್ ಆಗಲಿ, ಥ್ರೆಡ್ ಆಗಲಿ, ಹಾಗೇನೂ ಮಾಡ್ಬೋದು. ನೀವು ಶೇಪ್ ನೀಟ್ ಬರುತ್ತೆ, ನಾವು ಆರಿ ವರ್ಕ್ ಯಾವಾಗಲೂ ಮಾಡುವಾಗ ಶೇಪ್ ನೀಟ್ ಬಂತು ಅಂದರೆ ವರ್ಕ್ ಪ್ರೊಫೆಷ್ನಲ್ ಟೈಪ್ ಕಾಣುತ್ತೆ. ಇಲ್ಲದಿದ್ದರೆ ನೀವು ಎಷ್ಟೇ ಜಾಸ್ತಿ ಕಲ್ತರು ಆರಿ ವರ್ಕ್, ನಿಮಗೆ ವರ್ಕ್ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ, ಬಟ್ ಅದು ಟ್ರೇಸ್ ಮಾಡೋದು ಹೇಗೆ, ಅದರ ಫಿನಿಷಿಂಗ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದಿದ್ದರೆ ಅದು ವೇಸ್ಟ್ ಆಗುತ್ತೆ. ನಾವು ಕಲಿತು ಆರಿ ವರ್ಕಲ್ಲಿ ಮೇಯ್ನ್ ಬರೋದು ಫಿನಿಷಿಂಗ್, ಎಷ್ಟು ನೀಟಾಗಿ ನಾವು ವರ್ಕ್ ಮಾಡ್ತೇವೆ, ಎಷ್ಟು ಸಿಂಪಲಾಗಿ ನೀಟಾಗಿ ವರ್ಕ್ ಮಾಡ್ತೇವೆ, ಅದರ ಮೇಲೆ ಕಸ್ಟಮರ್ಸ್ ನಮಗೆ ಬ್ಲೌಸ್ ಕೊಡ್ತಾರೆ. ಸೊ ಈಗ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೇನೆ, ನಮ್ಮಲ್ಲಿ ಆರಿ ವರ್ಕ್ ಲೈವ್ ಕ್ಲಾಸ್ ಮತ್ತು ರೆಕಾರ್ಡೆಡ್ ಕ್ಲಾಸ್ ಇದೆ. ನಾವು ನವೆಂಬರಲ್ಲಿ ಸ್ಟಾರ್ಟ್ ಮಾಡ್ತಿದ್ದೇವೆ ಆರಿ ವರ್ಕ್ ಲೈವ್ ಕ್ಲಾಸ್, 1.5 ತಿಂಗಳ ಕೋರ್ಸು ವಿತ್ ರೆಕಾರ್ಡೆಡ್ ವೀಡಿಯೋ ಕೂಡ ಕಳಿಸ್ತೇವೆ. ನಾವು ಲೈವ್ ಕ್ಲಾಸಲ್ಲಿ ಏನು ನಿಮಗೆ ಹೇಳಿಕೊಡ್ತೇವೆ ಅದರದ್ದು ವೀಡಿಯೋ ಕೂಡ ಕಳಿಸ್ತೇವೆ, ಅದೇ ದಿನ ಕಳಿಸ್ತೇವೆ. ಫೀಸ್ ಬಂದುಬಿಟ್ಟು 2,500 ಆಗುತ್ತೆ. ನಿಮಗೆ 100 ಸ್ಟಿಚಸ್ ಬರುತ್ತೆ, ಪ್ಲಸ್ ಅದರಲ್ಲಿ 20 ಬ್ಲೌಸ್ ಡಿಸೈನ್ಸ್ ಕೂಡ ನಾವು ಹೇಳಿಕೊಡ್ತೇವೆ. ಟೋಟಲ್ ಒಂದು ಪ್ಯಾಕೇಜ್ ಇದೆ, ಅಂದರೆ ನಿಮಗೆ ಬೇಸಿಕ್ ಟು ಪ್ರೊಫೆಷ್ನಲ್ ಲೆವೆಲ್ವರೆಗೂ ಹೇಳಿಕೊಡ್ತೇವೆ. ನಮ್ಮಲ್ಲಿ ಬರುವ ಸ್ಟಿಚಸ್ ಯಾವುದು ಅಂದರೆ, ಬೇಸಿಕಲ್ಲಿ ನಿಮಗೆ ಚೈನ್ ಸ್ಟಿಚ್, ಥ್ರೆಡ್ ವರ್ಕ್, ಬೀಡ್ಸ್ ವರ್ಕ್ ಪ್ರೊಫೆಷ್ನಲ್ ಲೆವೆಲ್ವರೆಗೂ ಹೇಳಿಕೊಡ್ತೇವೆ. ಬೇಸಿಕ್ ಟು ಪ್ರೊಫೆಷ್ನಲಲ್ಲಿ ಯಾವುದೆಲ್ಲ ಬರುತ್ತೆ ಅಂದರೆ, ಚೈನ್ ಸ್ಟಿಚ್ ಬರುತ್ತೆ, ಮಗ್ಗಮ್ ವರ್ಕ್ ಬರುತ್ತೆ, 3D ವರ್ಕ್ ಬರುತ್ತೆ, ಪ್ಯಾಚ್ ವರ್ಕ್, ಕಟ್ ವರ್ಕ್, ಜರ್ದೋಸಿ ವರ್ಕ್, ಎಲ್ಲ ನೆಟ್ ಕ್ಲೋತ್ ಫಿಕ್ಸಿಂಗ್ ವರ್ಕ್, ಟ್ಯಾಸಲ್ ವರ್ಕ್, ಈಗ ಯಾವುದೆಲ್ಲ ಲೇಟೆಸ್ಟ್ ಡಿಸೈನ್ಸ್ ಇದೆ ಅದೆಲ್ಲ ನಾವು ಹೇಳಿಕೊಡ್ತೇವೆ. ಸೊ ಆದಷ್ಟು ಬೇಕಾದವರು ಆದಷ್ಟು ಬೇಗ ಜಾಯಿನ್ ಆಗಿ, ನವೆಂಬರಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಅಡ್ಮಿಷನ್ ಈಗಲೇ ಓಪನ್ ಇದೆ. ಸೊ ಜಾಯಿನ್ ಆಗ್ಬೋದು. ನಮ್ಮ ಕ್ಲಾಸಲ್ಲಿ ಆಲ್ರೆಡಿ ಆನ್ಲೈನ್ ಕ್ಲಾಸಿಗೆ ಸೇರಿ ಎಷ್ಟು ಜನ ವರ್ಕ್ ಮಾಡಿದ್ದಾರೆ ಬ್ಲೌಸ್ ವರ್ಕ್ ಎಲ್ಲ ನಾನು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೇನೆ, ಕಮ್ಯುನಿಟಿ ಪೋಸ್ಟಲ್ಲೇ ಆಗಲಿ, ವೀಡಿಯೋಸ್ ಆಗಲಿ, ಎಲ್ಲ ಹಾಕ್ತಾ ಇರ್ತೇನೆ, ನೋಡ್ಬೋದು ನೀವು. ಆನ್ಲೈನ್ ಕ್ಲಾಸಲ್ಲಿ ಕಲಿತು ಎಷ್ಟು ಜನ ಅವರ ಬ್ಲೌಸಿಗೆ ವರ್ಕ್ ಮಾಡ್ತಿದ್ದಾರೆ, ಕೆಲವರು ಕಸ್ಟಮರ್ಗೆ ವರ್ಕ್ ಮಾಡ್ತಿದ್ದಾರೆ, ಕೆಲವರು ಅವರೇ ಕ್ಲಾಸ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ಬೇರೆ ಬೇರೆ ಅಂದರೆ ಅವರು ಅವರ ಜೀವನದಲ್ಲಿ ಏನಾದರೂ ಒಂದು ಅವರಿಗೋಸ್ಕರ ಸಂಪಾದನೆ ಮಾಡ್ತಾ ಇದ್ದಾರೆ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗಿ. ಸೊ ನಿಮಗೂ ನಿಮ್ಮ ಮನೆಯಿಂದಲೇ ಕೂತ್ಕೊಂಡು ನಿಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಟೈಮಿಂಗ್ಸ್ ಪ್ರಾಬ್ಲಮ್ ಇರುತ್ತೆ ಹೊರಗಡೆ ಹೋಗಿ ಬಂದರೆ, ಮತ್ತು ಹೋಗಿ ಬರುವಾಗ ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಟಯರ್ಡ್ ಆಗುತ್ತೆ, ಹಾಗೆಲ್ಲ ಇದ್ದವರು ನಮ್ಮ ಆರಿ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ ನೀವು ನಿಮ್ಮ ಮನೆಯಿಂದಲೇ ಮಾಡ್ಬೋದು ಬಿಸ್ನೆಸ್. ನಾನು ಇನ್ನೊಂದು ಏನಂದರೆ, ನಮ್ಮ ಆನ್ಲೈನ್ ಕ್ಲಾಸಲ್ಲಿ ನಾನು ಹೇಳಿಕೊಡ್ತೇನೆ ನಿಮಗೆ ಲೈವ್ ಕ್ಲಾಸಲ್ಲಿ ಹೇಗೆ ಬಿಸ್ನೆಸ್ ಸೆಟ್ ಮಾಡಬೇಕು, ಹೇಗೆ ನಾನು ಹೇಗೆ ಬಿಸ್ನೆಸ್ ಸೆಟ್ ಮಾಡಿದೆ ಅಂತ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಮನೆಯಿಂದಲೇ ಕಡಿಮೆ ಅಂದರೆ ಒಂದು ತಿಂಗಳಿಗೆ 20,000 ರೂಪಾಯಿ ದುಡಿಬೋದು ನೀವು. ಹೇಗೂ ಈಗೆಲ್ಲ ಸೋಷಿಯಲ್ ಮೀಡಿಯಾ ಇರುವ ಕಾರಣ, ಸೊ ನಿಮ್ಮ ಮಾಡಿರುವ ವರ್ಕ್ ಅದರಲ್ಲಿ ಪೋಸ್ಟ್ ಮಾಡ್ಬೋದು. ಅದು ನಾವು ಟ್ರಿಕ್ಸ್ ಹೇಳಿಕೊಡ್ತೇವೆ, ಹೇಗೆ ನೀವು ಕಸ್ಟಮರ್ಸ್ ಹಿಡಿಬೋದು, ಕಸ್ಟಮರ್ಸ್ನ ಹೇಗೆ ಅವರಿಗೆ ಬೇಕಾದಾಗೆ ನೀವು ವರ್ಕ್ ಮಾಡಿ ಕೊಡಬೇಕು, ಅದೆಲ್ಲ ನಾವು ಕ್ಲಾಸಲ್ಲಿ ಹೇಳಿಕೊಡ್ತೇವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಈ ಮೇಲೆ ನಾನು ನಂಬರ್ ಕೊಟ್ಟಿರೋದು, ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಸೊ ನೋಡಿ, ಈಗ ನಾನು ಇದರ ಔಟರ್ ಲೈನ್ ಕೊಡ್ತಾ ಇದ್ದೇನೆ, ಫ್ಲವರ್ ಇದು ಔಟರ್ ಲೈನ್ ಕೊಡ್ತಾ ಇದ್ದೇನೆ. ಸೊ ಬೇಸಿಕ್, ನಿಮಗೆ ನೀವು ಟೆನ್ಷನ್ ಮಾಡ್ಕೊಳ್ಬೇಕು ಅಂತಿಲ್ಲ ನಮ್ಮ ಆನ್ಲೈನ್ ಕ್ಲಾಸ್ ಜಾಯಿನ್ ಆಗಲಿಕ್ಕೆ. ನಮಗೆ ಟೈಲರಿಂಗ್ ನಾಲೆಜ್ ಇಲ್ಲ, ಯಾರಿಗೂ ನೀಡಲು ಹಿಡಲಿಕ್ಕೆ ಗೊತ್ತಿಲ್ಲ ಅಂಥವರಿಗೆ ಕೂಡ ನಾವು ಹೇಳಿಕೊಡ್ತೇವೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಈಗ ನಮ್ಮದು ಔಟರ್ ಲೈನ್ ನಾವು ಕೊಡ್ತಾ ಇದ್ದೇವೆ, ಈಗ ಫಿನಿಶ್ ಆಗ್ತಾ ಬಂತು. 2, 4, 5, 6 ಫ್ಲವರ್ ಮಾಡಿದ್ದೇನೆ ನಾನು, ಒಂದು 5 ಮಿಡಲಿಗೆ ಸೆಂಟರಿಗೆ ಮಾಡಿದ್ದೇನೆ.
ಸೊ ಹಾಗೆ ಸೆಂಟರ್ಗೆ ಮಾಡಿದರೆ ನಿಮಗೆ ಕೈಯ ಮಿಡಲಿಗೆ ಬರ್ತದೆ, ಕೈದು ತೋಳಿರುತ್ತಲ್ಲ ಕೈ ಅಲ್ಲಿಗೆ ಬರ್ತದೆ ಡಿಸೈನ್. ಸೊ ಆ ಸೈಡ್ ಈ ಸೈಡ್ ಬೇರೆ ಬರುತ್ತೆ ಡಿಸೈನ್. ಇದು ಮಿಡ್ಲಿಗೆ ನಿಮಗೆ ಒಂಥರ ವೇಸ್ಟ್ ಆಗಲ್ಲ ಫ್ಲವರ್, ಮಿಡ್ಲಿಗೆ ಮಾತ್ರ ಕಾಣುತ್ತೆ. ಅದಕ್ಕೋಸ್ಕರ ನಾನು ಮಿಡ್ಲಿಗೆ ಮಾತ್ರ ಫ್ಲವರ್ ಡಿಸೈನ್ ಮಾಡಿದ್ದೇನೆ. ಇದು ಸಿಂಪಲ್ ಆಗಿದೆ, ಥ್ರೆಡ್ ವರ್ಕ್ ಬ್ಲ್ಯಾಕ್ ಆಗಲ್ಲ. ಇದರ ಸ್ಯಾರಿ ಬಂದುಬಿಟ್ಟು ಪರ್ಪಲ್ ಕಲರ್ ಇದೆ. ಸೊ ಅದಕ್ಕೋಸ್ಕರ ನಾನು ಪರ್ಪಲ್ ಕಲರ್, ಡಾರ್ಕ್ ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೇನೆ, ಎರಡು ಎಲೆ ದಾರ ಯೂಸ್ ಮಾಡಿದ್ದೇನೆ. ಸೊ ಈಗ ನಾನು ಆಯಿತು, ಫಿನಿಶ್ ಆಗ್ತಾ ಬಂತು ನೋಡಿ. ಈಗ ನೋಡಿ ನಾನು ಹೇಗೆ ಟ್ರೇಸ್ ಮಾಡಿದ್ದೇನೆ, ಹಾಗೇ ಬಂತು ಡಿಸೈನು ನಾನು ಚೈನ್ ಸ್ಟಿಚ್ ಕೊಟ್ಟ ಕಾರಣ. ಇಲ್ಲದಿದ್ದರೆ ನಾನು ಫಸ್ಟು ಫಿಲ್ ಮಾಡಿ ಆಮೇಲೆ ಚೈನ್ ಸ್ಟಿಚ್ ಕೊಡ್ತಿದ್ರೆ ಅಷ್ಟು ನೀಟ್ ಬರಲಿಕ್ಕಿರಲಿಲ್ಲ. ಸೊ ಈಗ ಬಂದಿದೆ. ಸೊ ಈಗ ನೋಡ್ಬೋದು ನಾನೀಗ ಲೀಫ್ ಡಿಸೈನ್ ಫಿಲ್ ಮಾಡ್ತಿದ್ದೇನೆ. ಒಂದು ಫ್ಲವರಿಗೆ ಮೂರು ಮೂರು ಲೀಫ್ ಹಾಕಿದ್ದೇನೆ. ಈಗ ಖಾಲಿ ಫ್ಲವರ್ ಹಾಕಿದರೆ ಅಷ್ಟೇನು ಅಟ್ರ್ಯಾಕ್ಷನ್ ಕಾಣಲ್ಲ ಅದು, ಬಟ್ ಅದರ ಮೇಲ್ಗಡೆ ಲೀಫ್ ಡಿಸೈನ್ ಕೂಡ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಅದಕ್ಕೋಸ್ಕರ ಲೀಫ್ ಮೂರು ಮೂರು ಲೀಫ್ ಡಿಸೈನ್ ಕೂಡ ಮಾಡಿದ್ದೇನೆ. ಈಗ ಇದು ಫಿನಿಶ್ ಆಗ್ತಾ ಬಂತು. ಈಗ ಹೀಗೆ ನಾವು ಕ್ರಾಸ್ ಕ್ರಾಸ್ ಸ್ಟಿಚ್ ಕೊಡಬೇಕು. ನಾವು ಜರಿ ಥ್ರೆಡ್ ಯಾವುದರಲ್ಲಿ ಔಟರ್ ಲೈನ್ ಕೊಟ್ಟಿದ್ದೇವೆ ಅದರಲ್ಲೇ ನಾವು ಲೀಫ್ ಡಿಸೈನ್ ಕೂಡ ಫಿಲ್ ಮಾಡ್ತಿದ್ದೇನೆ. ಸೊ ನಾನು ಬೇರೆ ಯಾವುದು ಮೆಟೀರಿಯಲ್ ಯೂಸ್ ಮಾಡಿಲ್ಲ, ಅಂದರೆ ಬ್ಲ್ಯಾಕ್ ಆಗುವಂಥದ್ದು ಬೇಡ ಅಂತ ಹೇಳಿ. ದೊಡ್ಡ ದೊಡ್ಡ ಬೀಡ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ನನಗೂ ಇಷ್ಟ ಇಲ್ಲ, ಬಟ್ ನಾನು ಯೂಸ್ ಮಾಡಲ್ಲ ಅಂಥ ದೊಡ್ಡ ದೊಡ್ಡ ಬೀಡ್ಸು. ಮತ್ತು ಕಸ್ಟಮರ್ಗೆ ಬೇಕು ಅಂತ ಹೇಳಿದರೆ ಮಾತ್ರ ಇದೆಲ್ಲ ನಾನೀಗ ನಾನು ಯೂಸ್ ಮಾಡಿದ್ದೇನೆ. ಇದೆಲ್ಲ ಲಾಂಗ್ ಲೈಫ್ ವರ್ಕ್ ಬರುತ್ತೆ ನಿಮಗೆ. ಈಗ ಒಂದು ವರ್ಕ್ ಮಾಡಿದರೂ 5-6 ವರ್ಷ ಹೋದರೂ ಏನಾಗಲ್ಲ, ಯಾಕಂದರೆ ಥ್ರೆಡ್ ವರ್ಕ್ ಅಲ್ಲ. ನೀವು ವಾಶು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ, ಕಟ್ ಆಗುತ್ತೆ ಬ್ಲ್ಯಾಕ್ ಆಗುತ್ತೆ ಅಂತ ಪ್ರಾಬ್ಲಮೇ ಇಲ್ಲ. ಇಲ್ಲದ್ರೆ ಸಾರಿಗೆ ಸಿಕ್ಕಾಕೊಳ್ಳುತ್ತೆ ಅಂತ ಮೆಟೀರಿಯಲೇ ಇಲ್ಲ. ಖಾಲಿ ಜರಿ ಥ್ರೆಡ್, ಸಿಲ್ಕ್ ಥ್ರೆಡ್ ಮತ್ತು ಮಿಡಲಿಗೆ ಸ್ವಲ್ಪ ಶುಗರ್ ಬೀಡ್ಸ್ ಹಾಕ್ತೇನೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೂ ನಾನು ಬೀಡ್ಸ್ ಯಾವುದು ಸ್ಟೋನ್ಸ್ ಯಾವುದು ಯೂಸ್ ಮಾಡಿಲ್ಲ. ಸೊ ಸಿಂಪಲಾಗಿ ನಿಮ್ಮಲ್ಲಿರುವ ನಿಮಗೆ ಹೇಗೆ ನೀವು ಐಡಿಯಾ ಇರಬೇಕು ಅಂದರೆ, ಒಂದು ಈಗ ನಮ್ಮಲ್ಲಿರುವ ಮೆಟೀರಿಯಲ್ ನಮ್ಮಲ್ಲಿರೋ ಈಗ ಒಂದು ಥ್ರೆಡ್ ಕೊಟ್ಟರೆ ಕೂಡ, ಒಂದು ಈಗ ಸಿಲ್ಕ್ ಥ್ರೆಡ್ ಉಂಟ, ಒಂದು ಜರಿ ಥ್ರೆಡ್ ಉಂಟ, ಅದರಲ್ಲಿ ನೀವು ಬ್ಲೌಸ್ ಡಿಸೈನು ಮಾಡ್ಬೋದು. ಖಾಲಿ ಒಂದು ಜರಿ ಥ್ರೆಡ್, ಖಾಲಿ ಒಂದೇ ಒಂದು ಜರಿ ಥ್ರೆಡಲ್ಲೂ ನೀವು ಬ್ಲೌಸ್ ಡಿಸೈನ್ನ ಮಾಡ್ಬೋದು. ಸೊ ಹಾಗಾಗಿ ಸ್ವಲ್ಪ ನಮಗೆ ಐಡಿಯಾ ಇರಬೇಕು. ಅಂದರೆ ಎಲ್ಲ ಕಸ್ಟಮರ್ ಕಳಿಸಿದ ಫೋಟೋ ನೋಡಿ ಮಾಡಲಿಕ್ಕೆ ಆಗೋದಿಲ್ಲ, ನಮಗೂ ಸ್ವಲ್ಪ ಓನ್ ಐಡಿಯಾ ಇರಬೇಕು. ನೀವು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದರೆ ನಾವು ನಮ್ಮ ಓನ್ ಐಡಿಯಾ ನಿಮಗೂ ಕೂಡ ಹೇಳ್ತೇವೆ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅದು ಫ್ಯೂಚರಲ್ಲಿ. ಸೊ ನಮ್ಮ ಆನ್ಲೈನ್ ಕ್ಲಾಸಲ್ಲಿ 100 stitches + 20 blouse designs ಹೇಳಿಕೊಡ್ತೇವೆ. ಸೊ ಕಲಿಬೋದು, ಇಂಟ್ರೆಸ್ಟ್ ಇದ್ದವರು ಮೇಲೆ ಕೊಟ್ಟಿರುವ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಡೀಟೇಲ್ಸ್ ಹೇಳ್ತೇವೆ ಕಂಪ್ಲೀಟಾಗಿ. ಈಗ ನಾನು ಸಾರಿ ಕಲರ್ ಇದು ಥ್ರೆಡ್ಡೇ ತಗೊಳ್ತೇನೆ, ಪರ್ಪಲ್ ಕಲರ್ ಥ್ರೆಡ್. ಈಗೇನು ಮಾಡಬೇಕಂದ್ರೆ ಫ್ಲವರ್ ಉಂಟಲ್ಲ, ಫ್ಲವರ್ ಇದು ಮಿಡಲ್ ಮಿಡಲಿಗೆ ನಾವೀಗ ಫಿಲ್ ಮಾಡ್ತಿದ್ದೇವೆ. ಫ್ಲವರ್ ಇದು ಹೀಗೆ ಅದರ ಮಿಡ್ಲ್ ಮಿಡ್ಲಿಗೆ ಫಿಲ್ ಮಾಡಬೇಕು. ಇದಕ್ಕೆ ಬೇಕಾದರೆ ನೀವು ಫ್ಲವರ್ನ ಒಳಗಡೆ ಒಂದು ಜರ್ದೋಸಿಯ ಅಥವಾ ಪೈಪಿಂಗ್ ಥ್ರೆಡ್ ಹಾಕಿ ಅದರ ಮೇಲೆ ಬೇಕಾದರೆ ನೀವು ಸಿಲ್ಕ್ ಥ್ರೆಡ್ ಫಿಲ್ ಮಾಡಿದರೆ ಸ್ವಲ್ಪ ದಪ್ಪ ಕಾಣುತ್ತೆ, ಅಂದರೆ ಫಿಲ್ಲಿಂಗ್ ಸ್ವಲ್ಪ ದಪ್ಪ ಕಾಣುತ್ತೆ. ಬಟ್ ನಾನು ಯಾವುದು ಹಾಕಿಲ್ಲ, ನಾನು ಹಾಗೆಯೇ ಪ್ಲೇನ್ ಆಗಿ ಇದು ಮಾಡ್ತಿದ್ದೇನೆ, ಸ್ಟಿಚಸ್ ಮಾಡ್ತಿದ್ದೇನೆ. ಸೊ ಹಾಗೆ ನೋಡಿ, ಈಗ ಫಿಲ್ಲಿಂಗ್ ಆಗ್ತಾ ಉಂಟು ನೋಡಿ. ಸಿಲ್ಕ್ ಥ್ರೆಡ್ ನೋಡಿ ನಾನು ಹೇಗೆ ಚೈನ್ ಸ್ಟಿಚ್ ಹಾಕಿದ್ದೇನೆ, ಅದರ ಒಳಗಡೆ ಫಿಲ್ ಮಾಡ್ತಿದ್ದೇನೆ. ಆಗ ನಿಮ್ಗೆ ಏನಾಯ್ತು ಅಂದರೆ ಶೇಪ್ ಬಂತು. ಈ ಕೋಳಿ ಯಾವಾಗಲಾಗಿ, ನಾನು ಇಷ್ಟು ದಿನ ವೀಡಿಯೋ ಮಾಡ್ತಿರ್ಲಿಲ್ಲ, ಎಲ್ಲೂ ಸೌಂಡ್ ಕೇಳ್ತಿರ್ಲಿಲ್ಲ. ಈಗ ನೋಡಿ ನಾನೀಗ ವೀಡಿಯೋ ಮಾಡ್ತಿದ್ದೇನಲ್ಲ, ವಾಯ್ಸ್ ಕೊಡ್ತಿದ್ದೇನೆ. ಸೊ ಅದ್ರ ಹತ್ತಿರ ಬಂದು ಕೆಕೆ ಅಂತ ಮಾಡ್ತಾ ಉಂಟು ನೋಡಿ, ಕೇಳ್ತಾ ಉಂಟ ನೋಡಿ. ಈಗ ವೀಡಿಯೋ ಮುಗಿಯುವಾಗ ಎಷ್ಟು ಸಲ ಬೊಬ್ಬಿಡಿತದಂತ ನೋಡಿ. ಈಗ ನಾನು ಫಿಲ್ ಮಾಡ್ತಾ ಇದ್ದೇನೆ ಅದು. ಫಿಲ್ಲಿಂಗ್ ಆಗ್ತಾ ಬಂತು, ಫಿಲ್ಲಿಂಗ್ ಆಗ್ತಾ ಬಂತು. ಈಗ ನೋಡಿ, ನಿಮ್ಮ ಯಾವ ಕಲರ್ ಥ್ರೆಡ್ ಉಂಟು, ಯಾವ ಕಲರ್ ಸಾರಿ ಉಂಟು, ಆ ಕಲರ್ ಥ್ರೆಡ್ ಯೂಸ್ ಮಾಡ್ಬೋದು. ನಾನೀಗ ನೀವು ಬೇರೆ ಕಲರ್ ಬ್ಲೌಸಿಗೂ ಈ ಸೇಮ್ ಡಿಸೈನ್ ಯೂಸ್ ಮಾಡ್ಬೋದು. ಯಾಕಂದರೆ ನೀವು ಸಾರಿ ಯಾವ ಕಲರ್ ಉಂಟು ಆ ಕಲರಲ್ಲಿ ನೀವು ತೆಗೆದ್ರೆ ಆಯಿತು, ಸಿಲ್ಕ್ ಥ್ರೆಡ್ನ ಚೂಸ್ ಮಾಡಿದರೆ ಆಯಿತು. ಆಗ ನಿಮಗೆ ಮ್ಯಾಚಿಂಗ್ ಆಗುತ್ತೆ. ತುಂಬ ಕಲರ್ಫುಲ್ ಮಾಡಲಿಕ್ಕೆ ಹೋಗಬೇಡಿ. ಸಿಲ್ಕ್ ಥ್ರೆಡ್ ಸ್ವಲ್ಪ ಡಾರ್ಕ್ ಸಿಲ್ಕ್ ಥ್ರೆಡ್ ಅಂದರೆ ಡಾರ್ಕ್ ಕಲರ್ ಸಾರಿ ಆದರೆ ಸಿಲ್ಕ್ ಥ್ರೆಡ್ ಕೂಡ ಡಾರ್ಕ್ ತೊಗೊಳ್ಬೇಕಾಗತ್ತೆ. ಸ್ವಲ್ಪ ಅಲ್ಲಲ್ಲಿ ಯೂಸ್ ಮಾಡಿದರೆ ಅದು ಫುಲ್ ಅದೇ ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡಿದರೆ ಅದು ಸ್ವಲ್ಪ ಬೋರ್ ಆಗ್ಬೋದು. ಅದು ಮತ್ತು ನೀವು ಯಾವ ಡಿಸೈನ್ ಚೂಸ್ ಮಾಡ್ತೀರಾ ಅದರ ಮೇಲಿರೋದು. ಸೊ ನೋಡಿ, ಈಗ ನಂದು 6 ಫ್ಲವರಿಗೂ ಹಾಕಿ ಆಯಿತು. ಅಂದರೆ ಲಾಸ್ಟ್ 1 ಫ್ಲವರಿಗೆ ಹಾಕ್ತಾ ಇದ್ದೇನೆ ನಾನು ಸಿಲ್ಕ್ ಥ್ರೆಡ್. ಅದು ಕಟ್ ಆಗುತ್ತೆ ಒಮ್ಮೊಮ್ಮೆ, ಬಟ್ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸಿಲ್ಕ್ ಥ್ರೆಡ್ ಕೂಡ ಈಸಿ ಆಗುತ್ತೆ ನಿಮಗೆ ಸ್ಟಿಚ್ ಮಾಡಲಿಕ್ಕೆ.
ಸೊ ನಾನು ತುಂಬ ದಿನ ಆಯಿತು ವೀಡಿಯೋ ಮಾಡೋದೇ ಒಂದು ತಿಂಗಳಾಯ್ತು ಅಂತ ಸರಿ ವೀಡಿಯೋ ಮಾಡೋದು, ಯಾಕಂದರೆ ನಂದು ಆಫ್ಲೈನ್ ಕ್ಲಾಸ್ ನಡೀತಿತ್ತು. ಸೊ ಹಾಗೆ ಸ್ವಲ್ಪ ನನಗೆ ಆಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಾನು ಫ್ರೀ ಇದ್ದೇನೆ ಸ್ವಲ್ಪ, ಹಾಗಾಗಿ ನಾನು ನಿಮಗೋಸ್ಕರ ತುಂಬ ಜನ ಕೇಳ್ತಿದ್ರಿ, ಥ್ಯಾಂಕ್ ಯು ಸೋ ಮಚ್. ಅಂದರೆ ನನ್ನ ವೀಡಿಯೋಗೋಸ್ಕರ ಕೂಡ ವೆಯ್ಟ್ ಮಾಡುವವರು ಇದ್ದಾರೆ ಅಂತ ನಾನು ಕನಸಲ್ಲೂ ಏನು ಥಿಂಕ್ ಮಾಡಿರಲಿಲ್ಲ. ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೇನೆ, ಸೊ ನನ್ನ ಚಾನಲಲ್ಲಿ ಕೂಡ ನನ್ನ ವೀಡಿಯೋಸ್ಗೆ ವೆಯ್ಟ್ ಮಾಡುವವರು ಇರ್ತಾರೆ ಅಂತ ನನ್ನ ಕನಸಲ್ಲೂ ಥಿಂಕ್ ಮಾಡಿರಲಿಲ್ಲ. ಯಾಕಂದರೆ ಅಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ, ಈಗ 10,000 ಸಮಥಿಂಗ್ ಆಗಿದ್ದಾರೆ. ಅದರಲ್ಲಿ ತುಂಬ ಜನ ಮೆಸೇಜ್ ಹಾಕ್ತಾರೆ, ಕಮೆಂಟ್ ಹಾಕ್ತಾರೆ, ವಾಟ್ಸಪ್ಪಿಗೆ ಮೆಸೇಜ್ ಹಾಕ್ತಾರೆ, ಪ್ಲೀಸ್ ಮೇಡಮ್ ವೀಡಿಯೋ ಹಾಕಿ, ನಿಮ್ಮ ವೀಡಿಯೋಗೋಸ್ಕರ ನಾವು ಕಾಯ್ತಿರ್ತೇವೆ, ಯಾಕಂದರೆ ನಿಮ್ಮ ಯೂಟ್ಯೂಬ್ ನೋಡಿ ಕಲಿತೇವೆ ನಾವು, ಇಲ್ಲಾದರೆ ನಿಮ್ಮ ಆನ್ಲೈನ್ ಕ್ಲಾಸು. ಕೆಲವರು ಅಂದರೆ ಆನ್ಲೈನ್ ಕ್ಲಾಸ್ ಮುಗಿದ ಮೇಲೆ ಕೂಡ ನನಗೆ ಮೆಸೇಜ್ ಹಾಕ್ತಾರೆ, ನಾವು ಡೈಲಿ ನಿಮ್ಮ ಕ್ಲಾಸಿಗೆ ವೆಯ್ಟ್ ಮಾಡ್ತೇವೆ. ಈಗ ಕೂಡ ತುಂಬ ನೆನಪಾಗುತ್ತೆ ನಿಮ್ಮ ಕ್ಲಾಸ್, ನಿಮ್ಮ ಕ್ಲಾಸ್ ಇರುವಾಗ ಅಂದರೆ ನಾನು ಹೊಗಳ್ಕೊಳ್ತೆ, ಏನು ಹೊಗಳ್ತಾ ಇಲ್ಲ, ಬಟ್ ಹೇಳೋದು ನಾನಷ್ಟೇ. ಹಾಗೆ ಹೇಳುವಾಗ ಬೇಜಾರಾಗುತ್ತೆ ನನಗೆ, ಅಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ ಅವರಿಗೆ. ನಾವು ಡೈಲಿ ಅವರ ಹತ್ರ ಮಾತಾಡ್ತೇವೆ ಕ್ಲಾಸ್ ಬಗ್ಗೆ, ಡೈಲಿ ಮಾತಾಡುವಾಗ ಅವರಿಗೊಂದು ಫ್ರೆಂಡ್ಸಾ ಫ್ಯಾಮಿಲಿ ಸಹ ಮಾತಾಡುವಾಗೆ ಆಗುತ್ತೆ. ಸೊ ಹಾಗೆ ಆಫ್ಲೈನ್ ಕ್ಲಾಸ್ ಕೂಡ ಮುಗೀತು ನಂದು, ಆಗ ಕೂಡ ಹಾಗೆ ತುಂಬ ಬೇಜಾರಾಯಿತು ನನಗೆ. ಅಂದರೆ ಎಲ್ಲರೂ ಒಂದೂವರೆ ತಿಂಗಳು ಒಟ್ಟಿಗಿದ್ರಲ್ಲ ಡೈಲಿ, ಸೊ ಹಾಗಾಗಿ ಬೇಜಾರಾಗುತ್ತೆ. ಅಂದರೆ ನಾನು ಮೊದಲೇ ಲಾಸ್ಟು ಆವತ್ತು ವೀಡಿಯೋ ಕೂಡದಲ್ಲಿ ಕೂಡ ಹೇಳಿದೆ, ಅಮೌಂಟಿಗಾಗಿ ನಾನು ಯಾವುದು ಕ್ಲಾಸ್ ಯಾವುದು ಬಿಸ್ನೆಸ್ ಮಾಡ್ತಾ ಇಲ್ಲ. ಅಂದರೆ ಹಣ ಮಾಡಬೇಕು ಅಂತಲೇ ಮಾಡ್ತಾ ಇಲ್ಲ ನನಗೆ. ಅಂದರೆ ಇದು ಈ ಫೀಲ್ಡ್ ನಂಗೆ ಇಷ್ಟ, ಹೀಗೆ ಡಿಸೈನ್ ಎಲ್ಲ ಮಾಡೋದು ನಂಗೆ ಇಷ್ಟ. ಬಟ್ ಮಾಡಿದಮೇಲೆ ನಾವು ಅಮೌಂಟ್ ತೊಗೊಳ್ಳೇಬೇಕು, ಯಾಕಂದರೆ ನಾವು ಬದುಕಬೇಕಲ್ಲ, ನಮ್ಮದು ಹೊಟ್ಟೆ ಗಾಳಿಯಲ್ಲಿ ತುಂಬುದಿಲ್ಲಲ್ಲ, ಏನಾದರೂ ಊಟನೇ ಮಾಡಬೇಕಲ್ಲ. ಸೊ ಹಾಗಾಗಿ ನಾವು ಮಾಡುವ ಕೆಲಸಕ್ಕೆ ಅದರ ಎಷ್ಟು ಬೆಲೆ ಉಂಟು ಆ ಬೆಲೆಯನ್ನು ತೊಗೊಳ್ತೇವೆ. ಅಂದರೆ ಬಾಯಿಗೆ ಬಂದ ರೇಟ್ ಯಾವುದಕ್ಕೂ ಹೇಳಲ್ಲ, ನಾನು ಕ್ಲಾಸಿಗೂ ಹೇಳಲ್ಲ ಇದಕ್ಕೂ ಹೇಳಲ್ಲ. ಕ್ಲಾಸಿಗೆ ನಾನು 2,500 ಮಾಡಿದ್ದೇನೆ, ಯಾಕಂದರೆ ಒಂದೂವರೆ ತಿಂಗಳು ನಿಮಗೆ ಲೈವ್ ಕ್ಲಾಸ್, ಡೈಲಿ ನಾನು ಲೈವ್ ಕ್ಲಾಸ್ ಮಾಡಬೇಕು. ಲೈವ್ ಕ್ಲಾಸ್ ಮಾಡುವಾಗ ಅಷ್ಟು ಒಂದೂವರೆ ಗಂಟೆ ನಿಮ್ಮ ಜೊತೆನೇ ಇರ್ತೀನಿ, ರಿಟರ್ನ್ ನಾನು ನಿಮಗೆ ರೆಕಾರ್ಡೆಡ್ ವೀಡಿಯೋ ಕಳಿಸಬೇಕು, ರಿಟರ್ನ್ ನೀವು ಮಾರ್ನಿಂಗ್ 9 ಗಂಟೆಯಿಂದ ಸ್ಟಾರ್ಟ್ ಆಗಿ ಕೆಲವರು 11:30 ರಾತ್ರಿವರೆಗೂ ನನಗೆ ಮೆಸೇಜ್ ಹಾಕ್ತಿರ್ತಾರೆ ಡಿಸೈನ್ ಮಾಡಿ ಮಾಡಿ. ನಾನು ಆಗಲೇ ರಿಪ್ಲೈ ಕೊಡ್ತೇನೆ, ಕೆಲವರಿಗೆ ಆಗಲೇ ರಿಪ್ಲೈ ಕೊಡ್ತೇನೆ, ಯಾಕಂದರೆ ಕೆಲವರು ಕೆಲಸಕ್ಕೆ ಹೋಗಿ ಬಂದು ವರ್ಕ್ ಮಾಡಿ ನನಗೆ ಕಳಿಸ್ತಾರೆ, ಇಲ್ಲದಿದ್ದರೆ ಮನೆ ಕೆಲಸ ಆಗಿ ಮಕ್ಕಳು ಮಲಗಿದ ಮೇಲೆ ವರ್ಕ್ ಮಾಡಿ ಕಳಿಸ್ತಾರೆ 11 ಗಂಟೆ 11:30 ನೈಟ್ ಮಧ್ಯರಾತ್ರಿ. ಹಾಗಾಗಿ ನಾನು ಮಾಡ್ತೇನೆ, ಅಂದರೆ ಬೇರೆಯವರು ಯಾರು ಹಾಗೆ ರಿಪ್ಲೈ ಕೊಡುವುದಿಲ್ಲ. ಬೇರೆಯವರು ನಾನು ನೋಡಿದ್ದೇನೆ, ಅವರು ಆನ್ಲೈನ್ ಕ್ಲಾಸ್ ಮಾಡಿದ್ರು 6,000 7,000 ತಗೊಳ್ತಾರೆ, ಪ್ಲಸ್ ರೆಕಾರ್ಡೆಡ್ ಅವರದು ವೀಡಿಯೋ ಕ್ಲಾಸ್ ಎಂಡಿಗೆ ಕಳಿಸೋದು, ಅವತ್ತಾವತ್ತು ಯಾರೂ ಕಳಿಸಲ್ಲ, ಪ್ಲಸ್ ನಿಮಗೆ ಒಂದು ಡೌಟ್ಸ್ ಕೇಳಲಿಕ್ಕೆ ಅಂತ ಇಷ್ಟೊಂದು ಟೈಮ್ ಕೊಟ್ಟಿರ್ತಾರೆ, ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ. ಅದರ ಒಳಗಡೆ ನೀವು ಮಾಡಿ ಕಳಿಸ್ಬೇಕು, ಅವರಿಗೆ ಡೌಟ್ಸ್ ಕೇಳಬೇಕು, ಆದಮೇಲೆ ಅವರು ಯಾವುದು ರಿಪ್ಲೈ ಕೊಡಲ್ಲ ನಿಮಗೆ ಆಮೇಲೆ ನೀವು ಮೆಸೇಜ್ ಹಾಕಿದ್ರು. ಮತ್ತು ಇನ್ನೊಂದು, ಅವರು ಈಗ ಲೈವ್ ಕ್ಲಾಸಲ್ಲೆಲ್ಲ ಈಗ ಇವತ್ತು ಜಾಯ್ನ್ ಆಗಲಿಲ್ಲ, ನೀವು ಬಂದಿಲ್ಲ ಲೈವ್ ಕ್ಲಾಸಿಗೆ, ನಾಳೆ ಕೂಡ ಬಂದಿಲ್ಲ ಅಂದರೆ ಅವರು ನಿಮ್ಮನ್ನೇ ಗ್ರೂಪಿಂದನೇ ನಿಮ್ಮನ್ನು ಡಿಲೀಟ್ ಮಾಡಿ ಹಾಕ್ತಾರೆ. ಸೊ ಅಂಥ ಪ್ರಾಬ್ಲಮ್ ಎಲ್ಲ ಇದೆ, ಆಗ ನಿಮಗೆ ಹಣ ಕೂಡ ವೇಸ್ಟು, ಬೇಜಾರಾಗುತ್ತಲ್ಲ. ಸೊ ಬಟ್ ನನ್ನ ಆನ್ಲೈನ್ ಕ್ಲಾಸಲ್ಲಿ ನಾನು ಹಾಗೆ ಅವರೇ ಒಂದು ಡಿಲೀಟ್ ಮಾಡಿಲ್ಲ ನಾನೀಗ. ಸೊ ನೋಡಿ, ಈಗ ನಾವು ಲೈನ್ಸ್ ಹಾಕ್ತಾ ಇದ್ದೇವೆ, ಅಂದರೆ ನಮಗೆ ಸೈಡಿಗೆ ಲೈನ್ಸ್ ಬೇಕು. ಸೊ ಹಾಗಾಗಿ ಲೈನ್ಸ್ ಹಾಕ್ತಿದ್ದೇನೆ, ಅಂದರೆ 2 ಸಲ ಹಾಕ್ತಿದ್ದೇನೆ, 2 ಥ್ರೆಡ್, ಒಮ್ಮೆ ಕೆಳಗಡೆ ಲೈನ್ಸ್ ಹಾಕಿದೆ, ಒಮ್ಮೆ ಮೇಲ್ಗಡೆ. ಅಂದರೆ ಒಂದು ಲೈನಲ್ಲಿ 4 ಎಳೆದಾರ ಬರ್ತದೆ, 4 2+2 ಆಯಿತಾ. ಸೊ ನೋಡಿ ಈಗ ಫಿನಿಶ್ ಆಯಿತು, ಡಿಸೈನ್ ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕೋ ಅವರಿಗೂ ಕೂಡ ಶೇರ್ ಮಾಡಿ, ಡಿಸೈನ್ ಕೂಡ ಶೇರ್ ಮಾಡಿ, ನೀವು ಕೂಡ ಮಾಡಿ. ಜಸ್ಟ್ ನಿಮ್ಮ ಹತ್ರ ಒಂದು 50 ರೂಪಾಯಿ ಇತ್ತು ಅಂದರೆ ಈ ಬ್ಲೌಸ್ ಡಿಸೈನನ್ನು ನೀವು ಮಾಡ್ಬೋದು, 100% ಮಾಡ್ಬೋದು. ಥ್ಯಾಂಕ್ ಯು ಗಾಯ್ಸ್, ಬಾಯ್.